ಸಂಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುನುಡವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಾಮಸ್ಮರಣ ಸಂಧಿಯನ್ನು ನೋಡ್ತಾ ಇದ್ದೇವೆ ಅದರಲ್ಲಿ 15ನೇ ಪದ್ಯ ಕಲಿಮಲಾಪಹಳೆನಿಸುತಿಹ ಬಾಂಬುಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೆ ತೀರ್ಥ ಮಹಿಮೆಯನು ಹಲವು ಬಗೆಯಲ್ಲಿ ಹರಿಯ ಕರುಣಾಬಲದಿ ಬಲ್ಲಿದರಾದ ಬ್ರಹ್ಮಾನಿಲ ವಿಪೇಶಾದ್ಯಮರರರಿಯರು ಅನಂತ ನಮನಗುಡ ಕಲಿಮಲಾಪಹಳೆನಿಸುತಿಹ ಕಲಿ ಅಂತಂದರೆ ತಮೋಗುಣ ಸಂಬಂಧವಾಗಿರುವಂತಹ ಪಾಪರಾಶಿಗಳನ್ನು ಪರಿಹಾರ ಮಾಡುವುದರಲ್ಲಿ ಸಮರ್ಥಳಾಗಿದ್ದಾಳೆ ಯಾರು ಅಂತಂದರೆ ಗಂಗಾ ನದಿ ಬಾಂಬುಳೆಯೊಳಗೆ ಸಂಚ ಬಾಂಬುಳೆಯೊಳಗೆ ಅಂತಂದರೆ ಗಂಗಾ ನದಿಯೊಳಗೆ ಅಂತ ಹೇಳ್ತಾ ಇದ್ದಾರೆ ಬಾಂಬುಳೆಯೊಳಗೆ ಸಂಚರಿಸುವ ಆ ಗಂಗಾ ನದಿಯಲ್ಲಿ ಆಕಾಶ ಗಂಗಾ ನದಿಯಲ್ಲಿ ಸಂಚಾರ ಮಾಡುತ್ತಾ ಇರುವಂತಹ ಜೀವಿಸುವಂತಹ ಜಲಚರ ಪ್ರಾಣಿಗಳು ಜಲದಲ್ಲಿರುವಂತಹ ಮೀನು ಮೊಸಳೆ ಕಪ್ಪೆ ಮುಂತಾದ ಪ್ರಾಣಿಗಳು ತೀರ್ಥ ಮಹಿಮೆಯನ್ನು ಬಲ್ಲವೇನು ತೀರ್ಥ ಮಹಿಮೆ ಬಲ್ಲವೇ ಅವಗೆ ಗಂಗಾ ತೀರ್ಥದಲ್ಲಿರುವಂತಹ ಅಭಿಮಾನಿ ದೇವತೆ ತನ್ಯಾಮಕ ಪರಮಾತ್ಮನ ರೂಪ ಅವಕ್ಕೆ ಗೊತ್ತದೇನು ಗೊತ್ತಿಲ್ಲ ಗಂಗಾದಲ್ಲಿರುವಂಥ ಅಗಾಧ ಮಹಿಮೆ ಹೇಗೆಯೋ ಹಾಗೆಯೇ ಅನಂತನ ಅಮನಗುಳ ಅನಂತ ಅಂತ ಹೇಳ್ತೇವೆ ಅನಂತ ರೂಪಿಯಾಗಿರುವಂತಹ ಪರಮಾತ್ಮನ ಅಮಲ ನಿರ್ದುಷ್ಟವಾಗಿರುವಂತಹ ಅನಂತ ಗುಣಗಳನ್ನು ಹಲವು ಬಗೆಯಲ್ಲಿ ಹರಿಯ ಕರುಣಾಬಲದಿಂದ ಬಲ್ಲಿದರಾಗಿರುವಂತಹ ಅನೇಕ ವಿಧವಾಗಿ ಶ್ರುತಿ ಸ್ಮೃತಿಗಳಿಂದ ಪರಮಾತ್ಮನ ಗುಣಗಳನ್ನು ತಿಳಿದಿರುವಂತಹ ಹರಿಯ ಕರುಣಾಬಲದಿಂದ ತಿಳಿದವರಾದಾಗ್ಯೂ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಅನಿಲ ವಾಯುದೇವರು ವಿಪೇಶ ಗರುಡತಿ ಮೊದಲಾದ ದೇವತೆಗಳು ಆ ಪರಮಾತ್ಮನ ಗುಣವನ್ನು ಪೂರ್ತಿಯಾಗಿ ತಿಳಿದಿಲ್ಲ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಿಳಿದಿದ್ದಾರೆ ಪರಮಾತ್ಮನಿಗೆ ಅನಂತ 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 ಗುಣಗಳಿವೆ ಆ ಅನಂತ ಗುಣಗಳನ್ನು ಆ ದೇವತೆಗಳೇ ಬ್ರಹ್ಮಾದಿ ದೇವತೆಗಳೇ ಪೂರ್ಣವಾಗಿ ತಿಳಿದಿಲ್ಲ ಅಂತಂದ ಮೇಲೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಪಾಡೇನಪ್ಪ ಅಂತ ಹೇಳಿದೆ ಹೇಗೆ ಗಂಗಾ ನದಿಯಲ್ಲಿರುವಂತಹ ಆ ತೀರ್ಥದ ಮಹಿಮೆ ಮೀನು ಮೊಸಳೆ ಜಲಚರ ಪ್ರಾಣಿಗಳಿಗೆ ಗೊತ್ತಿಲ್ಲವೋ ಹಾಗೆ ಬ್ರಹ್ಮಾದಿ ದೇವತೆಗಳು ಸಹ ಪೂರ್ತಿ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಂಡಿಲ್ಲ ಇನ್ನು ಸಾಮಾನ್ಯ ಮನುಷ್ಯರು ತಿಳಿಯಲಿಕ್ಕೆ ಹೇಗೆ ಸಾಧ್ಯ ಅಂತ ಇದೆ ಆದ್ದರಿಂದ ನಾಮಸ್ಮರಣೆ ಮಾಡುವಾಗ ಅಗಾಧ ಮಹಿಮನಾಗಿರುವಂತಹ ಅನಂತ ಮಹಿಮನಾಗಿರುವಂತಹ ಪರಮಾತ್ಮ ನನ್ನ ಯೋಗ್ಯತೆಗನುಸಾರವಾಗಿ ನೀನೇ ನನಗೆ ನೆನಪು ತಂದುಕೊಡ್ತಾ ಇದೆಯಾ ನೀನೇ ನನ್ನಲ್ಲಿ ನಿಂತು ನುಡಿಸ್ತಾ ಇದೆಯಾ ನನಗೆ ಅನುಗ್ರಹ ಮಾಡು ನಿನ್ನ ಅನುಗ್ರಹವಾಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಬೇಕು ಅಹಂಕಾರ ಬಿಟ್ಟು ಪ್ರಾರ್ಥನೆ ಇಲ್ಲಿ ಅಹಂಕಾರ ಬಿಡು ಅಂತ ಹೇಳ್ತಾ ಇದೆ ಆ ಅಹಂಕಾರ ನಮಗೆ ತಡೆಯಾಗತ್ತೆ ಭಗವಂತನ ದಾರಿಗೆ ಹೋಗುವಾಗ ತಡೆಯಾಗತ್ತೆ ಅಹಂಕಾರ ಬಿಟ್ಟು ಆ ಪರಮಾತ್ಮನ ಮಹಿಮೆಯನ್ನು ಓದಿಕೊಂಡು ಕೇಳಿಕೊಂಡು ತಿಳಿದುಕೊಂಡು ಅಪ್ಪ ಪರಮಾತ್ಮ ನೀನು ಅಗಾಧ ಮಹಿಮನಾಗಿದ್ದೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದೇನೆ ನನಗೆ ತಿಳಿದಷ್ಟು ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದೇನೆ ನನಗೆ ಅನುಗ್ರಹ ಮಾಡು ಅಂಥೇಳಿ ಅವನನ್ನು ಪ್ರಾರ್ಥಿಸಬೇಕು ಶ್ರೀಲಕುಮಿ ವಲ್ಲಭನು ಹೃತ್ಕೇಲಾಲ ಜೊಳಲಿದ್ದ ಖಿಳಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ ಸ್ಥೂಲ ಕರ್ಮದಿರತರ ಮಾಡಿ ಸ್ವಲೀಲೆಗಳ ತಿಳಿಸದಲೆ ಭವದಿ ಕುಲಾಲ ಚಕ್ರದ ತೆರದಿ ತಿರುಗಿಸುತಿ ಹನುಮಾನವರ ಶ್ರೀ ಲಕ್ಷ್ಮಿ ವಲ್ಲಭ ಅಂತ ಇದ್ದಾಳೆ ಸಂಪತ್ಕರಡಲಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ವಲ್ಲಭ ಪತಿಯಾಗಿರುವಂತಹ ಪರಮಾತ್ಮ ಹೃತ್ಕೀಲಾಲಜದೊಳಿದ್ದು ಹೃತ್ ಕಮಲದಲ್ಲಿ ಇದ್ದು ಹೃದಯದಲ್ಲಿರುವಂತಹ ಅಷ್ಟದಳ ಕಮಲದಲ್ಲಿ ಇದ್ದು
ಅಖಿಲ ಚೇತನ ಜಾಲವನು ಅಂತ ಇದ್ದಾರೆ. ಸಮಸ್ತ ಜೀವಜಾತಿಗಳ ಸಮೂಹವನ್ನು, ಸಮಸ್ತ ಜೀವರಾಶಿಗಳ ಸಮೂಹವನ್ನು ಅಖಿಲ ಜಾಲ ಅಂತ ಎರಡೇ ಶಬ್ದ ಪ್ರಯೋಗದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇರುವೆ ಮೊದಲಾಗಿ 84 ಲಕ್ಷ ಜೀವ ಯೋನಿಗಳಿವೆ, ಅದರಲ್ಲಿ ಅನಂತ ಜೀವರು. ಈ ಜೀವಜಾಲರ ಸಮೂಹವನ್ನು ಆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ, ಮೋಹಿಸುವ ತನ್ನ ಇಚ್ಛೆ ಎಂಬ ಮಾಯೆಯಿಂದ, ಸ್ವ ಇಚ್ಛಾಯಿಂದ ಲಿಂಗ ದೇಹದಿ ತ್ರಿಗುಣದಲ್ಲಿ ಬದ್ಧರನ್ನಾಗಿ ಮಾಡಿ ಮೋಹಿಸುವ ಅಂದರೆ ಭ್ರಮಗೊಳಿಸುತ್ತಾನೆ, ಅಂದರೆ ಅಜ್ಞಾನಾದಿಗಳನ್ನು ತಂದುಕೊಡ್ತಾನೆ. ಸತ್ವರಜ ತಮೋಗುಣಗಳಿಂದ ಬದ್ಧರನ್ನು ಮಾಡಿ ಹೀಗೆ ಜೀವರನ್ನು ಮೋಹಿಸಿ ಬದ್ಧರಾಗಿರುವಂತಹ ಜೀವಿಗಳನ್ನು ಸ್ಥೂಲ ಕರ್ಮದಿ ರಥರನ್ನು ಮಾಡಿ ಜ್ಞಾನವಿಲ್ಲದೆ ಅರ್ಥ ವಿಚಾರ ಮಾಡದೆ ಕೇವಲ ಜಡಕರ್ಮದಲ್ಲಿಯೇ ಆಸಕ್ತಿಯುಳ್ಳವರನ್ನಾಗಿ ಮಾಡ್ತಾನೆ. ನಾನು ಯಾವ ಕೆಲಸ ಮಾಡ್ತಾ ಇದ್ದೇನೆ, ಅದು ಯಾತಕ್ಕೆ ಮಾಡ್ತಾ ಇದ್ದೇನೆ, ಪರಮಾತ್ಮನಲ್ಲಿ ಯಾವ ರೂಪದಿಂದ ಇದ್ದು ಮಾಡಿಸ್ತಾ ಇದ್ದಾನೆ, ಆ ಕರ್ಮದಿಂದ ಏನು ಪರಮಾತ್ಮನ ಯಾವ ಅನುಗ್ರಹ ಆಗುತ್ತೆ. ಪ್ರತಿ ಕ್ಷಣಕ್ಕವನ ಸ್ಮರಣೆ ಇರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ, ಯಾವುದೋ ಅರ್ಥ ವಿಚಾರ ಇಲ್ಲದೆ ಜ್ಞಾನ ಇಲ್ಲದೆ ಜಡಕರ್ಮದಲ್ಲಿ ಆಸಕ್ತರಾಗಿ ಹೃದಯಸ್ಥನಾಗಿರುವಂತಹ ಪರಮಾತ್ಮನ ವ್ಯಾಪಸ್ವಲೀಲೆಗಳನ್ನು ಅಂದರೆ ವ್ಯಾಪಾರಗಳನ್ನು ತಿಳಿದುಕೊಳ್ಳದೆ, ತಿಳಿಸದಲೇ ತಿಳಿಯಗೊಡದೆ, ಜ್ಞಾನ ಮಾರ್ಗದಾರಿ ತೋರದೆ ಭವದಿ ಅಂದರೆ ಈ ಸಂಸಾರದಲ್ಲಿ ಕುಲಾಲ ಚಕ್ರದ ತೆರದಿ ಅಂತ ಹೇಳ್ತಾ ಇದ್ದಾರೆ. ಕುಂಬಾರನ ತಿಗರಿ ಗಾಲಿಯಂತೆ ಮಾನವರನ್ನು ತಿರುಗಿಸ್ತಾ ಇದ್ದಾನಂತೆ. ಮಾನವ ಸ್ವಭಾವದ ಅಜ್ಞಾನಿ ಜನರನ್ನು ಪರಮಾತ್ಮ ಸಂಸಾರ ಚಕ್ರದಲ್ಲಿ ಪುನಃ ಪುನಃ ತಿರುಗಿಸ್ತಾ ಇದ್ದಾನೆ. ಇದು ಪರಮಾತ್ಮನ ಮಾಯಾಜಾಲ. ಆದ್ದರಿಂದ ಶ್ರೀಹರಿಯ ಪರಮಾತ್ಮ ಈ ರೀತಿಯಾಗಿ ನಮಗೆ ಸಂಸಾರ ಚಕ್ರದಲ್ಲಿ ಹಾಕ್ತಾ ಇದ್ದಾನೆ. ಇದರಿಂದ ಹೊರಗೆ ಬರಬೇಕಾದರೆ ಒಂದೇ ಒಂದು ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ತಿಳ್ಕೊಳ್ಬೇಕು. ಪರಮಾತ್ಮ ತಾನು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ರೂಪದಿಂದ ಇದ್ದು 11 ಆದಿತ್ಯರು, 11 ರುದ್ರರು, 12 ಆದಿತ್ಯರು, 11 ರುದ್ರರು, 8 ವಸುಗಳು, ಪ್ರಜಾಪತಿಗಳು, 10 ಪ್ರಜಾಪತಿಗಳು, 50 ಮರುದ್ಗಣಗಳು, 90 ಜನ ದೇವತೆಗಳು, ಇವರ ಅಂತರ್ಗತನಾಗಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗನಾಥ ಈ ಜೀವರನ್ನು ಸಂಸಾರದಲ್ಲಿ ತಿರುಗಿಸ್ತಾ ಇದ್ದ. ಆದ್ದರಿಂದ ಆ ಪರಮಾತ್ಮನ ಮಹಿಮೆಯನ್ನು ಮರೆಯಬೇಡ. ಆ ಪರಮಾತ್ಮ ನಾಮಸ್ಮರಣೆ ಇದೆ, ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮರೆಯಬೇಡ. ಈ ಸಂಸಾರದಿಂದ ಹೊರಗೆ ಬರಬೇಕಾಗಿದ್ದರೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳ್ಕೊ. ತಿಳಿದುಕೊಂಡು ಆ ಪರಮಾತ್ಮನೇ ಎಲ್ಲ ಇಂದ್ರಿಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಯಾವ ವರ್ಣದಲ್ಲಿದ್ದೀಯಾ, ಯಾವ ಆಶ್ರಮದಲ್ಲಿದ್ದೀಯಾ, ದೇಶಕಾಲಕ್ಕನುಸಾರವಾಗಿ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಮಾಡು. ಒಟ್ಟು ನಾಮಸ್ಮರಣೆ ಪ್ರತಿ ಕ್ಷಣಕ್ಕೂ ಇರಬೇಕು. ಇದನ್ನು ನೆನಪಿಟ್ಕೊಳ್ಳಿ. ಆ ಪರಮಾತ್ಮನನ್ನು ಮರೆಯಬಾರದು. ಕೂತಾಗ, ನಿಂತಾಗ, ಎದ್ದಾಗ, ಮಲಗಿದಾಗ ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಂಸಾರದಲ್ಲಿ ಸಿಕ್ಕಾಕ್ಕೊಳ್ಬಾರ್ದು ಅಂದರೆ ಆ ಪರಮಾತ್ಮನ ಸ್ಮರಣೆಯನ್ನು ಪ್ರತಿ ಕ್ಷಣಕ್ಕೆ ಮಾಡು. ತ್ರಿವಿಧ ಜೀವರಲ್ಲಿಯೂ ಆ ಪರಮಾತ್ಮ ಇದ್ದಾನೆ. ಆ ಜೀವರ ಅನಾದಿ ಕರ್ಮ ಯೋಗ್ಯತೆಗನುಸಾರವಾಗಿ, ಅವರು ಮಾಡುವ ಪ್ರಯತ್ನಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಬೇಕು. ಪರಮಾತ್ಮ, ಈ ಸಂಸಾರದ ಬಂಧನದಿಂದ ನನಗೆ ಮೋಕ್ಷ ಕೊಡು ಅಂಥೇಳಿ ಆ ಪರಮಾತ್ಮನ ಪ್ರತಿ ಕ್ಷಣಕ್ಕೂ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೇವಾ. 5 ಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿಗೆ ಅಂಧಂತಮದಿ ಮಹ ದುಃಖಗಳ ನುಣಿಪ.
ಯಾರ್ಯಾರಿಗೇನೇನು ಫಲಗಳನ್ನ ಕೊಡ್ತಾರೆ ಅಂಥೇಳಿ ಇದರಲ್ಲಿ ಹೇಳ್ತಾರೆ. ವೇದಶಾಸ್ತ್ರ ವಿಚಾರಗೈದು, ಯಾವ ಮನುಷ್ಯ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ವಿಷಯಗಳನ್ನು ಚೆನ್ನಾಗಿ ಗುರುಗಳಿಂದ ತಿಳಿದುಕೊಳ್ಳಲಿಕ್ಕೇ ಬೇಕು, ಯಾವ ವರ್ಣದವನು ಯಾವ ಆಶ್ರಮದವನು ಏನೇನು ತಿಳ್ಕೋಬೇಕು ಅಂತ ಹೇಳಿದ್ದಾರೆ, ಅದನ್ನು ವೇದಶಾಸ್ತ್ರಗಳಿಂದ ಸರಿಯಾಗಿ ತಿಳಿದುಕೊಂಡು ಬ್ರಾಹ್ಮಣನಾದವನಂತೂ ತಿಳಿದುಕೊಳ್ಳಲಿಕ್ಕೇ ಬೇಕು. ಹೇಳಿದಂತಹ ವಿಷಯವನ್ನು ಸರಿಯಾಗಿ ಗುರುಗಳಿಂದ ತಿಳಿದು ನಿಷೇಧ ಕರ್ಮವ ತೊರೆದು ನಿಷಿದ್ಧವಾದ ವೇದ ವಿರುದ್ಧವಾದ ಸಕಲ ಕ್ರಿಯೆಗಳನ್ನು ಬಿಡಬೇಕು. ಸಾಧು ಕರ್ಮವ ಒಳ್ಳೆಯ ಕರ್ಮವ ಸರಿಯಾಗಿ ಕರ್ಮಗಳನ್ನು ಯಾವ ವರ್ಣದವರು ಯಾವ ಆಶ್ರಮದವರು ಯಾವ ಕಾಲದಲ್ಲಿ ಯಾವ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಯಜ್ಞ ಯಾಗಾದಿ ಕಾಮ್ಯ ಕರ್ಮಗಳನ್ನು ಮಾಡ್ಪರಿಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತರಿಕ್ಷದಲ್ಲಿರುವಂತಹ ಭೂಮಿಯಿಂದ ಸ್ವರ್ಗವೇ ಮೊದಲಾಗಿ ಅಂದರೆ ಪ್ರವೃತ್ತಿ ಧರ್ಮರತರಿಗೆ ಅಂತರಿಕ್ಷ ಭೂಮಿಯಿಂದ ಊರ್ಧ್ವ ಲೋಕಾದಿಗಳು ನಕ್ಷತ್ರಾದಿ ಲೋಕಗಳಲ್ಲಿ ಇಂತಹ ಲೋಕದಲ್ಲಿಟ್ಟು ಸುಖವೀವ ಬಹಿರ್ಭೋಗದಿಂದ ಸುಖವನ್ನು ಕೊಡ್ತಾನೆ. ಪಾಪಿಗಳಿಗೆ ನಿರಯವ ಇದಿಸುವ ಅನೇಕ ದುಷ್ಕರ್ಮಗಳನ್ನು ನಾನಾ ವಿಧವಾಗಿರುವಂತಹ ಪಾಪಕರ್ಮಗಳನ್ನು ಮಾಡಿದವರಿಗೆ 28 ಘೋರ ನರಕಗಳನ್ನು ಹೊಂದಿಸ್ತಾನಂತೆ. ಖೇದ ಮೋದ ಮನುಷ್ಯರಿಗೆ ಕೊಡುವ ಮನುಷ್ಯರಿಗೆ ದುಃಖ ಸುಖ ಸಮ್ಮಿಶ್ರಿತವಾಗಿರುವಂತಹ ಅನುಭವವನ್ನು ನಿತ್ಯ ಸಂಸಾರಿಗಳಿಗೆ ಕೊಡ್ತಾನೆ. ದುರ್ವಾದಿಗಳಿಗೆ ಅಂಧಂತ ಮದಿ ಮಹಾ ದುಃಖಗಳ ನುಣಿಪ, ಮಿಥ್ಯಾ ಮಾಯಾವಾದಿಗಳಿಗೆ ನಾನೇ ದೇವರು ಎಂಬುವವರಿಗೆ ದೇವರೆಲ್ಲಿದ್ದಾನೆ ಅಂತನ್ನುವವರಿಗೆ ಅಂಧಂತಮಸ್ಸು ಕೊಡ್ತಾನೆ. ಅಂದರೆ ಘೋರವಾಗಿರುವಂತಹ ನಿತ್ಯ ನರಕದಲ್ಲಿ ಮಹಾ ದುಃಖಗಳನ್ನು ಉಣಿಸ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ ತ್ರಿವಿಧರಿಗೆ ತ್ರಿವಿಧ ಫಲಗಳನ್ನು ಕೊಡ್ತಾ ಇದ್ದಾನೆ ಅಂಥೇಳಿ ಈ ಪದ್ಯದಲ್ಲಿ ಹೇಳಿದರು. ಯಾವನು ಸರಿಯಾದ ವೇದಶಾಸ್ತ್ರಗಳನ್ನು ಓದಿ ಸರಿಯಾಗಿ ವೇದಾದಿ ವಿಷಯಗಳನ್ನು ಗುರುಗಳಿಂದ ತಿಳಿದುಕೊಂಡು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಯಾವ ವರ್ಣದವರು ಯಾವ ಆಶ್ರಮದವರು ಯಾವ್ಯಾವ ಕಾಲದಲ್ಲಿ ಯಾವ ಕರ್ಮಗಳನ್ನು ಮಾಡಬೇಕು ಅನ್ನುವುದನ್ನು ತಿಳಿದುಕೊಂಡು ಆ ಕರ್ಮಗಳನ್ನು ನನ್ನಲ್ಲಿರುವಂತಹ ಪರಮಾತ್ಮನೇ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅವನಿಗೆ ಸಮರ್ಪಣೆ ಮಾಡ್ತಾ ಇರಬೇಕು. ಆಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇದನ್ನೆಲ್ಲ ಬಿಟ್ಟು ನಾನೇ ಮಾಡ್ತೇನೆ ನನ್ನಿಂದ ಆಗ್ತೇನೆ ನಾನೇ ಅವನವರಿಗೆ ನರಕಾದಿ ಅಂಧಂತಮಸ್ಸನ್ನು ಕೊಡ್ತಾನೆ. ಇನ್ನು ಮನುಷ್ಯರು ಒಮ್ಮೆ ಹಾಗೆ ಒಮ್ಮೆ ಹೀಗೆ ಇರ್ತಾ ಇರ್ತಾರೆ. ಅವರಿಗೆ ಸ್ವರ್ಗ ಕರ್ಮಕ್ಕನುಸಾರವಾಗಿ ಭೂ ಸ್ವರ್ಗವೋ ನರಕವೋ ಅನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಯಾವಾಗಲೂ ಪರಮಾತ್ಮನ ಸ್ಮರಣೆ ಇರಲಿ. ನಾಮಸ್ಮರಣೆ ಸಂಧಿಯಲ್ಲಿ ಬಂದಿದೆ, ಪ್ರತಿ ಕ್ಷಣ ಕವನ ಸ್ಮರಣೆ ಇರಬೇಕು. ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಮಾತನಾಡುವಾಗ ಹಾಳು ಹರಟೆ ಹೊಡೆಯೋದೇ ಆ ಪರಮಾತ್ಮನ ಸ್ಮರಣೆಯೇ ಇರಬೇಕು. ಬರೀ ಮಾಡ್ತಾ ಕೂತ್ಕೋಬೇಡ, ವರ್ಣಾಶ್ರಮ ಧರ್ಮವನ್ನು ಮಾಡ್ತಾ ಇರಬೇಕು. ಪರಮಾತ್ಮನ ಸ್ಮರಣೆ ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಮಾಡು, ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳೀಯದಲ್ಲಿ ಅಪವರ್ಗದಲ್ಲಿ ಸುಖವೆತ್ತು ಪಾಲಿಸುವನು ಕೃಪಾ ಸಾಂದ್ರ. ದುರ್ಗಮನು ಎಂದೆನಿಪ ತ್ರೈವೇದ್ಯರಿಗೆ ತ್ರಿಗುಣಾತೀತ ಸಂತತ ಸ್ವರ್ಗಭೂನರ ಕಾದಿ ಸಂಚಾರವನ್ನೇ ಮಾಡಿಸುವ. ನಿರ್ಗುಣೋಪಾಸಕಗೆ ವಿಜಯದಾಸ ಒಂದು ಸುಳಾದಲ್ಲಿ ಹೇಳ್ತಾನೆ, ನಾನಾತಕ್ಕೆ ಸಲ್ಲ ಹರಿ ಎನ್ನೆಂದಲೇ ನಾನಾತ್ಮಗಳಿಂದ ಬಗೆ ಬಗೆ ವೈಶಕ್ಯ ಏನೇನು ಮಾಡುವ ನದರಂತೆ ಹೀನ ದೇಸುಗಳಲ್ಲಿ ಹಿತಾಹಿತದಲ್ಲಿ ಮಾಡದೆ ಮರಿಯದಲೆ ಎಂದವನು ನಿರ್ಗುಣನು. ಸಮಸ್ತ ಕ್ರಿಯಾ ಸಕಲರಲ್ಲಿ ಸರ್ವಕಾಲದಲ್ಲಿ ಪರಮಾತ್ಮನೇ ಇದ್ದು ಮಾಡಿಸುತ್ತಾನೆ ಅಂತ ತಿಳ್ಕೋಬೇಕು. ತಿಳಿದುಕೊಂಡು ಪರಮಾತ್ಮನಿಗೆ ಅರ್ಪಿಸಬೇಕು. ಅಂದರೆ ನಿರ್ಗುಣ ಅಂದರೆ ಗುಣ ಇಲ್ಲ ಅಂತಲ್ಲ, ಗುಣ ಸಂಸರ್ಗ ದೋಷಗಳೀಯದಲೆ ತ್ರಿಗುಣ ಸಂಬಂಧವಾಗಿರುವಂತಹ ದೋಷಗಳನ್ನು ಕೊಡದೆ ಗುಣಬದ್ಧತೆಯಿಂದ ಮೋಚನ ಮಾಡ್ತಾನೆ.
ಅಪವರ್ಗದಲ್ಲಿ ಸುಖವಿತ್ತು ಅಂದರೆ ಮುಕ್ತಿಯಲ್ಲಿ ಸುಖವನ್ನು ಕೊಟ್ಟು ಅನೇಕ ನಿಜಾನಂದನ ಕೊಟ್ಟು ಕೃಪಾಸಾಂದ್ರನು ದಯಾಪೂರ್ಣನಾಗಿರುವಂತಹ ಪರಮಾತ್ಮ ಪಾಲಿಸುವನು ತ್ರೈವಿಧ್ಯರು ನಿರಯ ಭೂಗೋಚರಾನ್ ನರಕ ಭೂಮಿ ಸ್ವರ್ಗದಲ್ಲಿ ಸಂಚರಿಸುವಂತಹ ನಿರಯ ಪ್ರಚುರರು ಭೂಪಚರರು ಸ್ವರ್ಗಪಚರು ಅಂತ ಮೂರು ಥರದ ನಿತ್ಯ ಸಂಸಾರಗಳಿದ್ದಾರೆ ದುರ್ಗಮನು ಎಂದೆನಿಪ ಸಿಗುವುದಕ್ಕೆ ಹೊಂದುವುದಕ್ಕೆ ಅಸಾಧ್ಯನಾಗಿದ್ದಾನೆ ಒಂದು ಕಡೆ ವಿದ್ಯಾದಿರಾಜ ಹೇಳಿ ದುಃಖೇನಾಗಮ್ಯತೆ ಜಾಯತೆ ಜ್ಞಾಯತೆ ಇತಿ ದುರ್ಗಮಃ ತ್ರೈವಿಧ್ಯರಿಗೆ ಸಂತತ ಸ್ವರ್ಗ ಭೂ ನರಕದಿ ಸಂಚಾರ ಮಾಡಿಸ್ತಾ ಇದ್ದಾನಾದ್ದರಿಂದ ನಿತ್ಯ ಸಂಸಾರಿಗಳಿಗೆ ನಿರಂತರ ಸ್ವರ್ಗ ಭೂ ನರಕದಲ್ಲಿ ಸಂಚಾರ ಮಾಡಿಸುತ್ತಾ ಮಿಶ್ರವಾದ ಸುಖ ದುಃಖಗಳನ್ನು ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಆ ಹೆಸರು ಶ್ರೀಹರಿಯು ತಾನು ತ್ರಿಗುಣಾತೀತನು ಆದರೆ ಪರಮಾತ್ಮ ಮಾತ್ರ ಈ ಮೂರೂ ಗುಣಗಳಿಂದ ಸತ್ವ ರಜ ತಮೋ ಗುಣಗಳಿಂದ ಬದ್ಧನಾಗಿಲ್ಲ ದುಃಖದಿಂದ ದೂರನಾಗಿದ್ದಾನೆ ಆನಂದ ಸಮುದ್ರನಾಗಿದ್ದಾನೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಬಂದಿಖಾನೆಯ ದುಃಖ ಜೈಲ ಅಧಿಕಾರಿಗಿಲ್ಲ ಸೆರೆಮನೆಯಲ್ಲಿರುವಂಥವರಿಗೆ ದುಃಖ ಇದೆಯೇ ಹೊರತು ಆ ಸೆರೆಮನೆಯ ನೋಡುವಂತಹ ಅಧಿಕಾರಿಗೆ ಆ ದುಃಖ ಇಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ತ್ರಿಗುಣಾತೀತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಕಾಲಕ್ಕನುಸಾರವಾಗಿ ಪರಿಪಾಲಿಸುತ್ತಾ ನನ್ನಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಮಾಡಿದರೆ ಸುಖವನ್ನು ಕೊಡ್ತಾನೆ ಇಲ್ಲದೇ ಇದ್ದರೆ ನರಕದಲ್ಲಿ ಇದಾಗ್ತಾನೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ದೋಷ ದೂರನಾಗಿದ್ದಾನೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ವಾಯುದೇವರ ದಾರ ಪರಮಾತ್ಮ ಸಕಲ ಜೀವರಲ್ಲಿ ನಿಂತು ಜರಚರ ಪ್ರಾಣಿಗಳ ಎಲ್ಲರ ಅಂತರ್ಯಾಮಿಯಾಗಿ ನಿಂತು ಕಾರ್ಯಕ್ರಮಗಳನ್ನು ಅವರಿಂದ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಕರ್ತೃತ್ವವನ್ನು ತಿಳಿದುಕೊ ಗೀತೆಯ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನೇ ಸ್ವತಂತ್ರಕರ್ತ ಎಲ್ಲರೂ ಅವನ ಅಧೀನರು ಯಾರು ಪರಮಾತ್ಮನ ಸ್ವತಂತ್ರಕರ್ತ ಅಂತ ತಿಳ್ಕೊಳ್ಳೋದಿಲ್ಲ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದಿಲ್ಲ ಅಂಥವರು ಪಶು ಸಮಾನ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ಮಹಾಲಕ್ಷ್ಮಿಗಿಂತಲೂ ಅತ್ಯಂತ ಅಧಿಕವಾದ ಗುಣಗಳುಳ್ಳವನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಭಿನ್ನನಾಗಿದ್ದಾನೆ ಅಂತ ತಿಳ್ಕೋಬೇಕು ಶ್ರೀ ಭೂ ದುರ್ಗಾ ರೂಪದಿಂದ ಮಹಾಲಕ್ಷ್ಮಿ ದೇವಿಯು ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿಗಿಂತಲೂ ಅಧಿಕತಮನಾಗಿರುವಂಥ ಭಗವಂತನನ್ನು ಪಡೆಯುವುದರಿಂದ ಆ ಜ್ಞಾನಿ ಗುಣಾತ್ಯಯಿ ಲಕ್ಷ್ಮೀ ತದ್ಗುಣಾತ್ಯಯಿ ಅಂತ ಹೇಳಿಸ್ಕೊಳ್ತಾರೆ ಹೇಗೆ ದ್ವಾರಪಾಲಕನಿಂದ ಮಾಡಲ್ಪಟ್ಟ ಬಂಧನವನ್ನು ಅತಿಕ್ರಮಿಸಿ ಮುಂದೆ ಹೋಗುವವನೇ ದ್ವಾರಪಾಲಕನನ್ನು ಅತಿಕ್ರಮಿಸಿ ರಾಜನ ಹತ್ತಿರ ಹೋಗುತ್ತಾನೆ ರಾಜನ ಬಳಿಗೆ ಹೋಗುತ್ತಾನೆ ರಾಜ ದ್ವಾರಪಾಲಕರನ್ನು ಅತಿಕ್ರಮಿಸಿ ಹೋಗ್ತಾರೆ ಹಾಗೆ ಪರಮಾತ್ಮನನ್ನು ಲಕ್ಷ್ಮಿಯೂ ಕೃತ ಬಂಧನವನ್ನು ದಾಟಿ ಪರಮಾತ್ಮನ ಹತ್ರ ಹೋಗಬೇಕು ಮೊದಲು ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಬೇಕು ಮೊದಲು ವಾಯುದೇವರ ಅನುಗ್ರಹ ಆಮೇಲೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಆದ್ದರಿಂದ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಆಗಲೇ ನೀನು ಈ ಸಂಸಾರ ಬಂಧನದಿಂದ ದೂರನಾಗುತ್ತೀ ಅಂತ ಹೇಳ್ತಾ ಇದ್ದಾರೆ ಇದರ ವಿಶೇಷತೆಯನ್ನು ನಾಳೆ ದಿವಸ ನೋಡೋಣ
ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.